ನ್ಯೂಸ್ 1 ಗೆ ಮತ್ತೆ ಸ್ವಾಗತ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಿನೇ ದಿನೇ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಇಂದು ಕೂಡ ಮೈಸೂರಿನಲ್ಲಿ 2000 ಗಡಿಯನ್ನ ದಾಟಿದೆ ಕೊರೋನಾ ಸೋಂಕಿತರ ಸಂಖ್ಯೆ. ನೆನ್ನೆ ಜಿಲ್ಲೆಯಲ್ಲಿ ಇಂದು 2750 ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು ಕೊರೋನಾ ಸೋಂಕಿನಿಂದ ಮೈಸೂರಲ್ಲಿ ಇಂದು 8 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ಮೈಸೂರಿನಲ್ಲಿ 13489 ಕೊರೋನಾ ಸೋಂಕಿತರಿಗೆ चिकित्से कूड़ा मुंदुवरेदिरुवंतद्दु. इन्नु कोरोना आस्पत्रेयिंद 1126 मंदि बिडुगडेयागिद्दारे. इन्नु इवरिगू जिल्लेयल्लि कोरोनादिंद मुक्तरागि 67345 मंदि बिडुगडेयागिरुवंतद्दु. इन्नु मैसूरिनल्लि कोरोना सोंकिनिंद ओट्टागि 1220 मंदि इदुवरेगू ಸಾವನ್ನಪ್ಪಿರುವಂತದ್ದು. ಇನ್ನು ದಿನೇ ದಿನೇ ಅರಮನೆ ನಗರಿ ಮೈಸೂರಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಇನ್ನು ಇಂದು ಕೂಡ 2000 ಗಡಿಯನ್ನ ದಾಟಿದೆ ಕೊರೋನಾ ಸೋಂಕಿತರ ಸಂಖ್ಯೆ. ಎಲ್ಲೆಡೆ ವ್ಯಾಪಕವಾಗಿ ಕೊರೋನಾ ಎರಡನೇ ಅಲೆ ಹರಡತಾ ಇದ್ದು ಎಲ್ಲರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳಬೇಕು. ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು. ಅನಾವಶ್ಯಕವಾಗಿ ಎಲ್ಲೆಂದರಲ್ಲಿ ಓಡಾಡಬಾರದು. ಇನ್ನು ಲಾಕ್ಡೌನ್ ಕೂಡ ಮುಂದುವರೆದಿದ್ದು ಕರ್ಫ್ಯೂ ಕೂಡ ಮುಂದುವರಿಯುತ್ತಿದೆ. ಕರ್ಫ್ಯೂ ಇರುವ ಟೈಮ್ ಅಲ್ಲಿ ಲಾಕ್ಡೌನ್ ಇರುವಂತಹ ಸಂದರ್ಭದಲ್ಲಿ ಯಾರು ಕೂಡ ಅನಾವಶ್ಯಕವಾಗಿ ಓಡಾಡುವಂತಿಲ್ಲ. ಸಮಯ ನಿಗದಿ ಮಾಡಿರುವಂತೆ ಬೆಳಗ್ಗೆ 6 ರಿಂದ 10 ಗಂಟೆಯವರೆಗೆ ಮಾತ್ರ ಅವಶ್ಯಕ ಸಾಮಾನುಗಳನ್ನು ಖರೀದಿ ಮಾಡಲು ಹೊರಗಡೆ ಓಡಾಡಬಹುದು. ಅದನ್ನ ಬಿಟ್ಟು 10 ಗಂಟೆ ನಂತರ ಅನಾವಶ್ಯಕವಾಗಿ ಓಡಾಡಿದ್ರೆ ಅವರ ಮೇಲೆ ಕೇಸನ್ನ ದಾಖಲಿಸಲಾಗುವಂತದ್ದು. ನಂತರ ಪೊಲೀಸರು ಕೂಡ ತಮ್ಮ ಕರ್ತವ್ಯವನ್ನ ನಿರ್ವಹಿಸುತ್ತಾರೆ. ಸುಮ್ಮನೆ ಸುಳ್ಳು ನೆಪಗಳನ್ನು ಹೇಳಿ ಎಲ್ಲೆಂದರಲ್ಲಿ ಓಡಾಡುವಂತಿಲ್ಲ. ಇನ್ನು ಅಂತವರು ಕಂಡು ಬಂದಲ್ಲಿ ಅವರ ಬೈಕ್ ಅನ್ನು ಸೀಸ್ ಮಾಡಲಾಗುತ್ತೆ. ನಂತರ ಅವರ ಮೇಲೆ ಕೇಸನ್ನು ಕೂಡ ದಾಖಲಿಸಲಾಗುವಂತದ್ದು. ಇನ್ನು ದಿನೇ ದಿನೇ ಮೈಸೂರಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಇನ್ನು ಕೊರೋನಾ ಸೋಂಕಿನಿಂದ ಸಾವನ್ನಪ್ಪುತ್ತಿರುವವರ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇರುವಂತದ್ದು. ಮೈಸೂರಿನಲ್ಲಿ ಇಂದು ಕೂಡ 2750 ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. 8 ಮಂದಿ ಕೊರೋನಾ ಸೋಂಕಿಗೆ ಬಲಿಯಾಗಿದ್ದಾರೆ. ಇನ್ನು ಮೈಸೂರಿನಲ್ಲಿ ಒಟ್ಟಾಗಿ 13489 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ತೆಗೆದುಕೊಳ್ಳತಾ ಇರುವಂತದ್ದು. ಇನ್ನು ಜಿಲ್ಲೆಯಲ್ಲಿ ಇದುವರೆಗೂ ಒಟ್ಟಾಗಿ ಮೈಸೂರು ಜಿಲ್ಲೆಯಲ್ಲಿ 13489 ಮಂದಿ ಸೋಂಕಿತರಿಗೆ ಚಿಕಿತ್ಸೆ ಮುಂದುವರೆದಿದೆ. ಜೊತೆಗೆ ಮೈಸೂರಿನಲ್ಲಿ ಈವರೆಗೂ ಕೊರೋನಾದಿಂದ ಮುಕ್ತರಾಗಿ 67345 ಮಂದಿ ಬಿಡುಗಡೆಯಾಗಿರುವಂತದ್ದು. ಇನ್ನು ಮೈಸೂರಿನಲ್ಲಿ ಕೊರೋನಾ ಸೋಂಕಿನಿಂದ 1220 ಮಂದಿ ಬಲಿಯಾಗಿದ್ದಾರೆ.